ಹಾಂ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನವಂಬರ್ ಎಂಟರ ಕರೆಂಟ್ ಅಫೇರ್ಸನ್ನು ಎಮ್ ಸಿ ರೂಪದಲ್ಲಿ ಚರ್ಚೆ ಮಾಡೋಣ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ಗೆ ಹೊಸ ಬರಗಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕ ಬೇಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ನಮ್ಮ ವಿಡಿಯೋಗಳನ್ನು ಈಸಿಯಾಗಿ ನೋಡ್ಬೋದು ಎಸ್ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಏನಂತ ಕೇಳಿದಾರೆ ನೋಡಿ ಭಾರತದಲ್ಲಿ ಮೊದಲ ಬಾರಿಗೆ ಸ್ವತಂತ್ರದ ನಂತರ ನೋಟು ಅಮಾನ್ಯೀಕರಣ ಯಾವಾಗ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಿದರೆ ಎಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮೊದಲ ಬಾರಿಗೆ ಸ್ವತಂತ್ರ ನಂತರ ಭಾರತದಲ್ಲಿ ಏನು ಮಾಡಲಿ ನೋಟನ್ನು ಅಮಾನ್ಯೀಕರಣ ಮಾಡಲಾಯಿತು ಹಾಗಾದರೆ ಸರ್ ಈಗೊಂದು ಪ್ರಶ್ನೆ ಏಕೆ ಕೇಳಲಾಯಿತು ನೋಡಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿತ್ತು ಏನಂತ ಕಾಣಿಸಿಕೊಂಡಿತ್ತು ಇತಿಹಾಸದಲ್ಲಿ ಇಂದು ಕಪ್ಪು ಹಣದ ವಿರುದ್ಧ ನೋಟು ಅಮಾನ್ಯೀಕರಣದ ಅಸ್ತ್ರ ಅಂದರೆ ನಮ್ಮ ನರೇಂದ್ರ ಮೋದಿ ಸರ್ಕಾರವರು ಏನೋ ಒಂದು ನೋಟು ಅಮಾನ್ಯೀಕರಣ ಮಾಡಿದ್ರಲ್ಲ ಅದಕ್ಕೆ ಇವತ್ತು ಸಂಪೂರ್ಣವಾಗಿ ಐದು ವರ್ಷ ಕಂಪ್ಲೀಟ್ ಆಗಿದೆ ಸೊ ಅಂಡರ್ದಲ್ಲಿ ಈ ಒಂದು ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತ್ತು ಸೊ ಆದ ಕಾರಣದಿಂದ ಈ ಒಂದು ಪ್ರಶ್ನೆ ಕೇಳಿತು ಎಸ್ಗೆ ನಾವೇನು ಮಾಡೋಣ ಈ ಒಂದು ಅಮಾನೀಕರಣ ಅಂದರೆ ಏನು ಅಮಾನೀಕರಣ ಯಾಕೆ ಮಾಡ್ತಾರೆ ಅಮಾನ್ಯೀಕರಣ ಯಾವಾಗ ಮಾಡಲಾಯಿತು ಸ್ವತಂತ್ರ ಪೂರ್ವದಲ್ಲಿ ಯಾವಾಗ ಮಾಡಾಯಿತು ಸ್ವತಂತ್ರ ನಂತರದಲ್ಲಿ ಯಾವಾಗ ಮಾಡಿತ್ತು ಮತ್ತು ಕರೆನ್ಸಿಗಳ ಕುರಿತು ವಿಸ್ತಾರವಾಗಿ ನಮ್ಮ ಎಕ್ಸಾಮ್ ಏನು ಕೇಳ್ಬೋದು ಎಲ್ಲವನ್ನು ನಾವು ಏನು ಮಾಡೋಣ ಈಗ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಮೊದಲನೇದಾಗಿ ನಾವು ಅಮಾನ್ಯೀಕರಣ ನೋಡ್ತಾ ಹೋಗೋದು ನೋಡ್ರಿ ಇದು ಕಾನೂನಿನ ಟೆಂಡರ್ ಆಗಿ ಬಳಸಬೇಕಾದ ಕರೆನ್ಸಿ ನೋಟಿನ ಸ್ಥಿತಿಯನ್ನು ಮರುಪಡೆಯಲು ಆರ್ ಬಿ ಐ ಅಥವಾ ಸರ್ಕಾರದ ನಿರ್ಧಾರವನ್ನು ಸೂಚನೆ ಮಾಡುತ್ತದೆ ಏನು ಸೂಚಿಸ್ತಾ ಇದು ಇದು ಕಾನೂನು ಟೆಂಡರ್ವಾಗಿ ಬಳಸಬೇಕಾದಂಥ ಒಂದು ಕರೆನ್ಸಿ ನೋಟಿನ ಸ್ಥಿತಿಯನ್ನು ಮರುಪಡೆಯಲು ಈ ಒಂದು ಆರ್ ಬಿ ಐ ಅಥವಾ ಸರ್ಕಾರದ ನಿರ್ಧಾರವನ್ನು ಸೂಚನೆ ಮಾಡ್ತದೆ ಇನ್ನು ತದನಂತರದಲ್ಲಿ ಸಾಮಾನ್ಯವಾಗಿ ಆರ್ ಬಿ ಐ ನೀಡುವ ಎಲ್ಲ ಕರೆನ್ಸಿಗಳನ್ನು ಕಾನೂನು ಟೆಂಡರ್ನಂತೆ ಬಳಸಬಹುದು ಏಕೆಂದರೆ ಅವುಗಳ ಮೌಲ್ಯವನ್ನು ಆರ್ ಬಿ ಐ ಭರವಸೆ ನೀಡುತ್ತದೆ ನೀವು ಯಾವುದೇ ಒಂದು ನೋಟನ್ನು ತೆಗೆದುಕೊಂಡ್ರಿ ಆ ಒಂದು ನೋಟಿನ ಒಂದು ಭರವಸೆ ಇರುತ್ತೆ ಆರ್ ಬಿ ಐ ಕಡೆಯಿಂದ ಅದಕ್ಕೆ ಪ್ರೂಫ್ ಏನಪ್ಪಾ ಅಂದ್ರೆ ಪ್ರತಿಯೊಂದು ನೋಟಿನ ಮೇಲೆ ನಿಮಗೇನಿರುತ್ತೆ ಗವರ್ನರ್ ಸಿಗ್ನೇಚರ್ ಇರುತ್ತೆ ಆರ್ ಬಿ ಐ ಗವರ್ನರ್ ಸಿಗ್ನೇಚರ್ ಇರುತ್ತೆ ಸೊ ಅದೇ ಇಂಡಿಕೇಟ್ ಮಾಡುತ್ತೆ ಒಂದು ಆರ್ ಬಿ ಐ ಒಂದು ಮೌ ಮೌಲ್ಯದ ಒಂದು ಭರವಸೆಯನ್ನು ಇಂಡಿಕೇಟ್ ಮಾಡುತ್ತೆ ಇನ್ನು ತದನಂತರದಲ್ಲಿ ನಾವು ಒಮ್ಮೆಯ ಮೌಲ್ಯವನ್ನು ಅಮಾನ್ಯೀಕರಣ ಮಾಡಿದ ನಂತರ ಕರೆನ್ಸಿ ನೋಟುಗಳನ್ನು ಮತ್ತೆ ಬಳಸಲಾಗುವುದಿಲ್ಲ ಅದೊಲ್ಲ ಸರ್ ಒಂದು ಬಾರಿ ನಾವು ನೋಟ್ ಏನಾದರೂ ಬ್ಯಾನ್ ಮಾಡಿದರೆ ಫಾರ್ ಎಕ್ಸಾಂಪಲ್ ನಾವು ಐದುನೂರು ರೂಪಾಯಿ ನೋಟನ್ನು ಎರಡು ಸಾವಿರದ ಹದಿನಾರರಲ್ಲಿ ಮಾಡಿದ್ದು ಮೋದಿ ಸರ್ಕಾರ ಅವನ್ನ ಮರಳಿ ಯೂಸ್ ಮಾಡ್ತೀವೋ ಇಲ್ಲ ಒಂದು ಬಾರಿ ಏನಾದರೂ ಅಮಾನ್ಯೀಕರಣ ಮಾಡಿದ್ರೆ ನೋಟನ್ನು ಮರಳಿ ಯೂಸ್ ಮಾಡೋಕ್ಕಾಗೋದಿಲ್ಲ ಇನ್ನು ನರೇಂದ್ರ ಮೋದಿ ಸರ್ಕಾರವು ಎರಡು ಸಾವಿರದ ಹದಿನಾರರಲ್ಲಿ ಒಂದು ಚಾಲ್ತಿಯಲ್ಲಿರುವಂಥ ಐದುನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ನೋಟಿನ ಒಂದು ಮೆಕ್ಕೊ ನೋಟುಗಳ ಅಮಾನ್ಯೀಕರಣವನ್ನು ಘೋಷಣೆ ಮಾಡಿತ್ತು ಎಷ್ಟಲ್ಲಿ ಮಾಡಿತ್ತು ಸರ್ ಎರಡು ಸಾವಿರದ ಹದಿನಾರಲ್ಲಿ ಮಾಡಿತ್ತು ನವಂಬರ್ ಎಂಟರಂದು ಇವತ್ತು ನವಂಬರ್ ಎಂಟಿದೆ ಸುಮಾರು ಎಷ್ಟಪ್ಪ ಅಂತಂದ್ರೆ ಐದು ವರ್ಷ ಪೂರ್ಣಗೊಂಡಿದೆ ಈಗ ಸೊ ಅದರ ನಾವು ಇದು ಒಂದು ಕವರ್ ಮಾಡ್ತಾಯಿದ್ದೀವಿ ಎಷ್ಟು ಮುಖಬಿಲೆ ನೋಟನ್ನು ಬ್ಯಾನ್ ಮಾಡಿತ್ತು ಒಂದು ಐದುನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ನೋಟಿನ ಒಂದು ಮುಖಾಬೆಲೆಯ ನೋಟುಗಳನ್ನು ಮೋದಿ ಸರ್ಕಾರವು ಫಸ್ಟ್ ಟೈಮ್ ಎರಡನೇ ಬಾರಿ ನಮ್ಮ ಒಂದು ಭಾರತದಲ್ಲಿ ನೋಟನ್ನು ಅಮಾನ್ಯೀಕರಣ ಮಾಡಿತ್ತು ಎಷ್ಟನೇ ರೀತಿಯಾಗಿ ನಾವು ನೆಕ್ಸ್ಟ್ ನೋಡ್ತ ನೋಟೆ ಭಾರತದಲ್ಲೇ ನಾವು ನೋಟನ್ನು ಅಮಾನ್ಯೀಕರಣ ನೋಡ್ತಾ ಬಂದ್ರೆ ನೋಡ್ರಿ ಭಾರತದಲ್ಲಿ ಇಲ್ಲಿವರೆಗೆ ಟೋಟಲ್ ಅಂದರೆ ಮೂರು ಬಾರಿ ಒಂದು ನೋಟನ್ನು ಅಮಾನ್ಯೀಕರಣ ಮಾಡಲಾಗಿದೆ ಒಂದು ಫಸ್ಟು ಸ್ವತಂತ್ರ ಪೂರ್ವ ಏನೋ ಎರಡು ಕ್ಯಾಟಗರಿ ಮಾಡಿದ್ದೀವಿ ಒಂದು ಸ್ವತಂತ್ರದ ಮುಂಚೆ ಅಥವಾ ಸ್ವತಂತ್ರ ಪೂರ್ವ ಇನ್ನೊಂದು ಸ್ವತಂತ್ರ ನಂತರ ಅಂತ ಹೇಳ್ತೀವಿ ನೋಡೋ ಸ್ವತಂತ್ರ ನಂತರ ಎಷ್ಟಲ್ಲಿ ಮಾಡಲಾಯ್ತು ಅಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತಾರರಲ್ಲಿ ಫಸ್ಟ್ ಟೈಮ್ ಇನ್ ಇಂಡಿಯಾ ಈ ಒಂದು ನೋಟನ್ನು ಅಮಾನ್ಯೀಕರಣ ಮಾಡಲಾಯಿತು ಹೌದಾ ಇನ್ನು ತದನಂತರದಲ್ಲಿ ಸ್ವತಂತ್ರ ನಂತರ ಎರಡು ಬಾರಿ ನೋಟನ್ನು ಅಮನೀಕರಣ ಮಾಡಲಾಗಿದೆ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಮಾಡಲಾಗಿದೆ ಇನ್ನೊಂದು ಎರಡು ಸಾವಿರದ ಹದಿನಾರಲ್ಲಿ ಮಾಡಲಾಗಿದೆ ಹಾಗಾದರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಯಾವ ಸರ್ಕಾರ ಮಾಡಿತ್ತು ಮೊರಾರ್ಜಿ ದೇಸಾಯಿ ನೇತೃತ್ವ ಸರ್ಕಾರ ನೋಡಿಬಿಟ್ಟು ಈ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ನೋಟನ್ನು ಅಮಾನೀಕರಣ ಮಾಡಿತ್ತು ಎಷ್ಟು ಒಂದು ಮುಖಾಬಿಲೆ ನೋಟುಗಳನ್ನು ಅಮನೀಕರಣ ಮಾಡಲಾಗಿತ್ತು ಒಂದು ಐದುನೂರು ರೂಪಾಯಿ ಸಾವಿರ ರೂಪಾಯಿ ಮತ್ತು ಹತ್ತು ಸಾವಿರ ರೂಪಾಯಿ ನೋಟಿನ ಒಂದು ಮುಖಾಬೆಲೆ ಹೊಂದಿರುವಂಥ ನೋಟುಗಳನ್ನು ಇಲ್ಲಿ ಅಮಾನ್ಯೀಕರಣ ಮಾಡಲಾಗಿತ್ತು ಇನ್ನು ತದನಂತರದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನರೇಂದ್ರ ಮೋದಿ ಸರ್ಕಾರ ಕೂಡ ಈ ಒಂದು ನೋಟನ್ನು ಅಮಲೀಕರಣ ಮಾಡಿತ್ತು ಎಷ್ಟು ಒಂದು ಮುಖಬಲೆಯ ನೋಟುಗಳನ್ನು ಐದುನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ನೋಟಿನ ಒಂದು ಮುಖಾಬಿಲೆಯ ನೋಟಗಳನ್ನು ಫಸ್ಟ್ ಎರಡನೇ ಟೈಮ್ ನಮ್ಮ ಇಂಡಿಯಾದಲ್ಲಿ ಏನು ಮಾಡಿತ್ತು ಒಂದು ನೋಟುಗಳನ್ನು ಅಮಾನ್ಯೀಕರಣ ಮಾಡಲಿತ್ತು ನೋಡಿ ಭಾರತದಲ್ಲಿ ಫಸ್ಟ್ ಟೈಮ್ ಕೇಳಿದರೆ ಹತ್ತೊಂಬತ್ತು ನೂರ ನಲವತ್ತಾರು ಅಂತ ಹೇಳ್ಬೇಕು ಡೈರೆಕ್ಟ್ ಕ್ವಶನ್ ಇದ್ದಾರೆ ಇನ್ನು ಏನಾರ ಸ್ವತಂತ್ರ ನಂತರ ಮೊದಲ ಬಾರಿ ಕೇಳಿದರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ತರಬೇಕು ಎರಡನೇ ಬಾರಿ ಎಷ್ಟೇ ಮಾಡಲಿತ್ತು ಎರಡು ಸಾವಿರದ ಹದಿನಾರಲ್ಲೂ ಟೋಟಲ್ಲಿ ಮೂರು ಬಾರಿ ಫಸ್ಟ್ ಟೈಮ್ ಹತ್ತೊಂಬತ್ತು ನೂರ ಸ್ವತಂತ್ರದ ನಂತರ ಮುಂಚೆ ಕೇಳಿದರೆ ಹೌದಾ ಎಷ್ಟು ರೈತರೆ ಈ ಒಂದು ಎಲ್ಲ ಫ್ಯಾಕ್ಟ್ಗಳು ನಿಮ್ಮ ಒಂದು ತಲೆಯಲ್ಲಿಬೇಕು ಯಾಕಪ್ಪ ಎಕ್ಸಾಮ್ ಎಕ್ಸಾಮ್ಗಳಲ್ಲಿ ಕೇಳ್ಬೋದು ನೋಡಿ ಈ ಥರ ನಿಮಗೆ ಒಂದು ಇತಿಹಾಸ ಆಗಿರ್ಬೋದು ಮತ್ತು ನಿಮಗೆ ಇನ್ನೂ ಕೂಡ ನಾವು ಮಾಡ್ತಿದ್ದೀವಿ ಪ್ರತಿಯೊಂದು ನಾವು ವಿಡಿಯೋದಲ್ಲಿ ನಿಮಗೆ ಜಿ ಕೆನೂ ಕೂಡ ಕರೆಂಟ್ ಅಫೇರ್ಸ್ ಪ್ಲಸ್ ನಿಮಗೆ ಜೆ ಕೆನೂ ಕೂಡ ಲಿಂಕ್ ಮಾಡ್ತೀವಿ ನೀವು ಯಾವುದೇ ಒಂದು ಯೂಟ್ಯೂಬ್ ಕ್ಲಾಸನ್ನು ತೆಗೆಕೊಳ್ರಿ ನಿಮಗೆ ಕರೆಂಟ್ ಕರೆಂಟ್ ಅಫೇರ್ಸ್ ಜಿ ಕೆಗೆ ಯಾರೂ ಲಿಂಕ್ ಮಾಡೋದಿಲ್ಲ ಡೈರೆಕ್ಟ್ ಕರೆಂಟ್ ಅಫೇರ್ಸಲ್ಲಿ ಏನು ಬಂದಿರುತ್ತೆ ಕರೆಂಟ್ ಇವೆಂಟ್ ಏನು ಬರುತ್ತೆ ಅದನ್ನು ಓದ್ಕೊಂಡು ಹೋಗ್ಬಿಡ್ತಾರೆ ತಿಳಿತು ಆ ಥರ ಓದಿದ್ರೆ ನಿಮಗೆ ಏನು ಅರ್ಥ ಆಗೋದಿಲ್ಲ ಅದು ಎಕ್ಸಾಮು ಕೂಡ ನೆನಪುಪೋದಿಲ್ಲ ನಮಗೆ ಭಾಳ ದಿವಸ ಕೂಡ ನೆನಪುಳಿದಿಲ್ಲ ನಾವು ಕರೆಂಟ್ ಇವೆಂಟ್ಸನ್ನು ಜಿ ಕೆ ಲಿಂಕ್ ಮಾಡಿ ಹೋದರೆ ನಮಗೆ ಭಾಳ ದಿನವರೆಗೆ ನೆನಪುಳ್ತೀವಿ ಹೌದಾ ಸರ್ ಈಗ ನಾವು ನೆಕ್ಸ್ಟ್ ನೋಡ್ತೇವೆ ನೋಡ್ರಿ ಈ ಒಂದು ನಾನು ಏನು ಚಾಟ್ ಕೊಟ್ಟಿದ್ದಿಲ್ಲ ಈ ಚಾಟ್ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಡಬ್ಬಲಪ್ ಕಾಲಮು ಯಾಕಪ್ಪ ಹಲವಾರು ಬಾರಿ ಎಕ್ಸಾಮ್ಗಳೇ ನಿಮ್ಮ ಪಿ ಸಿ ಆಗಿರ್ಬೋದು ಪಿ ಎಸ್ ಎಕ್ಸಾಮ್ ಕೇಳಿದರೆ ಮತ್ತು ಮುಂಬರಲಿರುವಂಥ ಎಕ್ಸಾಮ್ಗಳಲ್ಲಿ ಕೂಡ ಕೇಳ್ಬೋದು ನೋಡಿ ಮೊದಲನೇದಾಗಿ ನಾವು ಪ್ರಸ್ತುತವಾಗಿ ಎಷ್ಟು ರೂಪಾಯಿ ನೋಟ್ಗಳನ್ನು ಬಳಕೆ ಮಾಡ್ತೀವಿ ನೋಡಿರಿ ಒಂದು ಹತ್ತು ರೂಪಾಯಿ ನೋಟನ್ನು ಬಳಸ್ತೀವಿ ಹೋದ ಒಂದು ಎರಡನೇದು ಇಪ್ಪತ್ತು ರೂಪಾಯಿ ನೋಟು ಐವತ್ತು ರೂಪಾಯಿ ನೋಟು ಪ್ರಸ್ತುತವಾಗಿ ಮತ್ತು ನೂರು ರೂಪಾಯಿ ನೋಟು ಇನ್ನೂರು ರೂಪಾಯಿ ನೋಟು ಐದುನೂರು ರೂಪಾಯಿ ನೋಟು ಮತ್ತು ಎರಡು ಸಾವಿರ ರೂಪಾಯಿ ನೋಟು ಟೋಟಲ್ ಎಷ್ಟಪ್ಪ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಒಂದು ಮುಖಬೆಲೆ ನೋಟುಗಳನ್ನು ನಾವು ಏನು ಮಾಡ್ತಿದ್ದೀವಿ ಪ್ರಸ್ತುತವಾಗಿ ಯೂಸ್ ಮಾಡ್ತಿದ್ದೀವಿ ಈ ಒಂದು ಹತ್ತು ರೂಪಾಯಿ ನೋಟನ್ನು ನಾವು ನೋಡ್ತಾ ಬಂದ ನೋಡ್ರಿ ಇದರ ಮೇಲೆ ಯಾವ ಬಣ್ಣ ಒಂದು ಹೊಂದಿದೆ ಹತ್ತು ರೂಪಾಯಿ ನೋಟ ಯಾವ ಬಣ್ಣ ಹೊಂದಿದೆ ಚಾಕ್ಲೇಟ್ ಬ್ರೌನ್ ಕಲರ್ ಅಂತಿದೆ ವೆರಿ ಇಂಪಾರ್ಟೆಂಟು ತದನಂತರದಲ್ಲಿ ಈ ಒಂದು ಹತ್ತು ರೂಪಾಯಿ ನೋಟಿನ ಮೇಲೆ ಯಾವ ಫಿಗರ್ ಇದೆ ಕುನಾರ್ಕ್ ಸನ್ ಟೆಂಪಲ್ ಇದೆ ವೆರಿ ಇಂಪಾರ್ಟೆಂಟು ಕೂಡ ಅವ್ರ ಸರ್ ನೀವು ನಮಗೆ ಕಮೆಂಟರ್ ಸೆಕ್ಷನಲ್ಲಿ ತಿಳಿಸಬೇಕು ಕುನಾರ್ಕ್ ಸನ್ ಟೆಂಪಲ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಪ್ರಶ್ನೆ ಕ್ಷೇತ್ರ ನೋಡ್ರಿ ನಿಮಗೆ ಕುನಾರ್ಕ್ ಸನ್ ಟೆಂಪಲು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಈ ಒಂದು ಪ್ರಶ್ನೆ ನೀವು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಉತ್ತರ ತಿಳಿಸ್ಬೇಕು ತದನಂತರದಲ್ಲಿ ನಾವು ಇಪ್ಪತ್ತು ರೂಪಾಯಿ ನೋಟನ್ನು ನಾವು ನೋಡ್ತಾ ಬಂದ ಇದು ಯಾವ ಕಲರ್ ಹೊಂದಿದೆ ರೆಡ್ ಆರೆಂಜ್ ಕಲರ್ ಹೊಂದಿದೆ ಆರ್ ಸರ್ ಯಾವೊಂದು ಫಿಗರ್ ಕಂಡು ಬರುತ್ತೆ ಮೌಂಟ್ ಹ್ಯಾರಿಟ್ ಮೌಂಟ್ ಹ್ಯಾರಿಟ್ ಒಂದು ದೀಪ ಇದು ಸಾರಿ ಪರ್ವತ ಕಂಡು ಬರುತ್ತೆ ಈ ಒಂದು ಪರ್ವತ ಎಲ್ಲಿ ಕಂಡು ಬರುತ್ತೆ ಪೋರ್ಟ್ ಕಂಡು ಕಂಡುಬರುತ್ತೆ ಹಾಗಾದ್ರೆ ಸರ್ ಪೋರ್ಟ್ ಬ್ಲೇರ್ ಯಾ ರಾಜಿಗಿದೆ ಅಂಡಮಾನ್ ಮತ್ತು ನಿಕೋಬಾರ್ ದೀಪದ ರಾಜಧಾನಿಗಿದೆ ಇಲ್ಲಿ ಒಂದು ಮೌಂಟ್ ಹ್ಯಾರೇಟ್ ದೀಪ ಕಂಡುಬರುತ್ತೆ ಈ ಒಂದು ಮೌಂಟ್ ಫ್ಯಾರೆಟ್ ದೀಪ ಏನಾಗಿದೆ ಇದು ಏನೋ ಪರ್ವತ ಇದಲ್ಲ ಇದು ಇಪ್ಪತ್ತು ರೂಪಾಯಿ ನೋಟಿನ ಮೇಲೆ ಕಂಡುಬರುತ್ತೆ ಹೌದಾ ತದನಂತರದಲ್ಲಿ ನಾವು ಐವತ್ತು ರೂಪಾಯಿ ನೋಟನ್ನು ನೋಡಿ ತೆಗೆದುಕೊಂಡ್ರೆ ಇದರ ಯಾವ ಬಣ್ಣ ಹೊಂದಿದೆ ಫ್ಲೋರೋಜೆ ಬ್ಲೂ ಕಲರನ್ನು ಹೊಂದಿದೆ ವೇರೆ ಇಂಪಾರ್ಟ್ ಇದನ್ನು ಕೂಡ ತದನಂತರದಲ್ಲಿ ಇದರ ಮೇಲೆ ಇರುವಂಥ ಒಂದು ಫಿಗರ್ ಯಾವುದು ಹಂಪಿ ವಿತ್ ಚಾರಿಟ್ ಅಂದರೆ ನಮ್ಮ ಹಂಪಿಯಲ್ಲಿ ಕಂಡು ಬರುವಂಥ ಕಲ್ಲಿನ ರಥಚಿತ್ರ ಒಂದು ನೋಟಿನ ಮೇಲೆ ಕಂಡು ಬರುತ್ತೆ ಐವತ್ತು ರೂಪಾಯಿ ನೋಟಿನ ಮೇಲೆ ಕಂಡುಬರುತ್ತೆ ತದನಂತರದಲ್ಲಿ ನಾವು ನೂರು ರೂಪಾಯಿ ನೋಟನ್ನು ನಾವು ನೋಡ್ತೇವೆ ಬಂದರೆ ಯಾವ ಕಲರ್ ಹೊಂದಿದೆ ಇದು ಲ್ಯಾವೆಂಡರ್ ಕಲರ್ ಹೊಂದಿದೆ ಇನ್ನು ಯಾವ ಫಿಗರ್ ಕಂಡು ಬರುತ್ತೆ ರಾಣಿ ವಾವ್ ಫಿಗರ್ ಕೂಡ ಕಂಡುಬರುತ್ತೆ ಇನ್ನು ಎನ್ನೂರು ರೂಪಾಯಿ ನೋಟನ್ನು ತೆಗೆದುಕೊಂಡ್ರೆ ಯಾವ ಕಲರ್ ಹೊಂದಿದೆ ಬ್ರೈಟ್ ಯೆಲ್ಲೋ ಕಲರ್ ಹೊಂದಿದೆ ಇನ್ನು ಯಾವೊಂದು ಫಿಗರ್ ಕಂಡು ಬರುತ್ತೆ ಸಾಂಚಿ ಸ್ತೂಪ ಕಂಡುಬರುತ್ತೆ ಇನ್ನು ಐದುನೂರು ರೂಪಾಯಿ ನಾವು ನೋಟ್ ತೆಗೆದುಕೊಂಡ್ರೆ ಸ್ಟೋನ್ ಗ್ರೇ ಕಲರ್ ಹೊಂದಿದೆ ಮತ್ತು ರೆಡ್ ಫೋರ್ತ್ ಕಂಡು ಬರುತ್ತೆ ಇನ್ನು ಎರಡು ಸಾವಿರ ರೂಪಾಯಿ ನೋಟನ್ನು ತೆಗೆದುಕೊಂಡ್ರೆ ಇದು ಮೆಜೆಂಟಾ ಕಲರನ್ನು ಹೊಂದಿದೆ ಇನ್ನು ಯಾವ ಫಿಗರ್ ಕಂಡು ಬರುತ್ತೆ ಮಂಗಳಯಾನ ಕಂಡು ಬರುತ್ತೆ ಸ್ನೇಹಿತರೆ ಇವೆಲ್ಲವೂ ಕೂಡ ನಿಮ್ಮ ಎಕ್ಸಾಮ್ಗೆ ಗೊತ್ತಿರಬೇಕು ಬಹಳ ಅಂದರೆ ಭಾಳ ಇಂಪಾರ್ಟೆಂಟು ಹಲವಾರು ಬಾರಿ ನೀವು ಆರ್ ಆರ್ ಬಿ ಎಕ್ಸಾಮ್ ಕೂಡ ಆಗಿರ್ಬೋದು ಕೇಳಿದ್ದಾರೆ ಸೊ ಇವೆಲ್ಲವೂ ಕೂಡ ನಿಮ್ಮ ತಲೆಯಲ್ಲಿರಬೇಕು ಸ್ನೇಹಿತರೆ ನಾವು ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ನೋಡೋಕ್ಕಿಂತ ಮುಂಚಿತವಾಗಿ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣಕ್ಕಿಂತ ಮುಂಚಿತವಾಗಿ ಕೆಲವೊಂದಿಷ್ಟು ನಮಗೆ ಒಂದು ಕರೆನ್ಸಿ ಮುದ್ರಣ ಮಾಡುವಂಥ ಸ್ಥಳಗಳು ಮತ್ತು ನೋಟು ಮುದ್ರಣ ಮಾಡುವಂಥ ಸ್ಥಳಗಳು ಕುರಿತು ನಮಗೆ ಗೊತ್ತಿರಬೇಕು ಯಾಕಪ್ಪ ಅಂತಂದರೆ ಎಕ್ಸಾಮಲ್ಲಿ ಬ ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ಮೊದಲನೇದಾಗೆ ನಾವು ಈ ಒಂದು ಸ್ಲೈಡ್ ಏನಿದೆ ಇದನ್ನು ನಾನು ಡೈರೆಕ್ಟಾಗಿ ನಮ್ಮ ಒಂದು ನೋಡ್ಸಿದಂಥ ಆಗಸ್ಟ್ ಮಂತ್ ಕರೆಂಟ್ ಅಫೇರ್ಸ್ ಪಾರ್ಟು ಇಂದ ನಾನು ಎತ್ಕೊಂಡಿರೋದು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಭಾರತದಲ್ಲಿ ನೋಟು ಮುದ್ರಣ ಮಾಡುವಂಥ ಸಂಸ್ಥೆ ಯಾವುದು ಸರ್ ಆರ್ ಬಿ ಐ ಹೇಳ್ತೀವಿ ವೆರಿ ಇಂಪಾರ್ಟು ಭಾರತದಲ್ಲಿ ನೋಟು ಮುದ್ರಣ ಮಾಡುವಂಥ ಸಂಸ್ಥೆ ಯಾವುದು ಆರ್ ಬಿ ಐ ಭಾರತದಲ್ಲಿ ಕರೆನ್ಸಿ ಮುದ್ರಣ ಯಾವ ಮಾಡುವರು ಯಾರು ಭಾರತ ಸರ್ಕಾರ ಅಂಪಿಸಾಬ್ರದ್ದು ನೀವು ನೋಟು ಕೇಳಿದರೆ ಆರ್ ಬಿ ಐ ಅಂತ ಹೇಳಬೇಕು ಕರೆನ್ಸಿ ಕೇಳಿದ್ರೆ ಭಾರತ ಸರ್ಕಾರ ಅಂತ ಹೇಳಬೇಕು ಹಾಗಾದ್ರೆ ಸರ್ ಈ ಒಂದು ನೋಟು ಮುದ್ರಣ ಮಾಡುವಂಥ ಸ್ಥಳಗಳು ಎಲ್ಲಿದ್ದಾವೆ ನೋಡಿ ನಾಲ್ಕು ಒಂದು ಸ್ಥಳದಲ್ಲಿ ಭಾರತದಲ್ಲಿ ಒಂದು ನೋಟನ್ನು ಮುದ್ರಣ ಮಾಡಲಾಗುತ್ತೆ ಒಂದು ಮೈಸೂರು ಎರಡನೇದು ಸಾಲ್ಬೋನಿ ದೇವಾಸ್ ನಾಸಿಕ್ ಹರ್ ಸರ್ ಇದನ್ನು ನೆನ್ಪಿಟ್ಕೊಳ್ಳಿ ಯಾವ ಥರ ನೋಡ್ರಿ ನಿಮಗೆಲ್ಲರಿಗೂ ಗೊತ್ತಿರೋ ಎಮ್ ಎಸ್ ಧೋನಿ ನ್ಯೂ ಮೂವಿ ಬಂದಿತ್ತು ಎಮ್ ಎಸ್ ಧೋನಿ ನ್ಯೂ ಮೂವಿ ಅಂತ ಕೋಡಿದೆ ಇದರ ಮೂಲಕ ನೀವು ಇದನ್ನು ಆರಾಮಾಗಿ ನೆನಪಿಟ್ಕೊಳ್ಬೋದು ಇಲ್ಲಿ ಎಮ್ ಎನ್ ಇಂಡಿಕೇಟ್ ಮಾಡುತ್ತೆ ಮೈಸೂರು ಎಸ್ ಎನ್ ಇಂಡಿಕೇಟ್ ಮಾಡುತ್ತೆ ಸಾಲ್ಬೋನಿ ಡಿ ಎನ್ ಇಂಡಿಕೇಟ್ ಮಾಡುತ್ತೆ ದೇವಾಸ್ ಮತ್ತು ಎನ್ ಏನ್ ಇಂಡಿಕೇಟ್ ಮಾಡುತ್ತೆ ನಾಸಿಕ್ ಇಂಡಿಕೇಟ್ ಮಾಡುತ್ತೆ ಇನ್ನು ತದನಂತರದಲ್ಲಿ ನಾವು ಕರೆನ್ಸಿ ಮುದ್ರಣ ಮಾಡುವಂಥ ಸ್ಥಳಗಳಲ್ಲಿ ನಾವು ನೋಡ್ತಾ ಬಂದ ನೋಡ್ರಿ ನಾಲ್ಕು ಸ್ಥಳದಲ್ಲಿ ಕರೆನ್ಸಿಯನ್ನು ಮುದ್ರಣ ಮಾಡಲಾಗುತ್ತೆ ಒಂದು ಮುಂಬೈ ಎರಡನೇದು ಕಲ್ಕತ್ತಾ ಮೂರನೇದು ನೋಯಾ ನಾಲ್ಕನೇದು ಹೈದರಾಬಾದ್ ಸ್ನೇಹಿತರೆ ಇವೆಲ್ಲ ಕೂಡ ನಿಮ್ಮ ಒಂದು ತಲಲಿರಬೇಕು ಯಾಕಪ್ಪ ಅಂದ್ರೆ ಮುಂಬರಲಿರುವಂಥ ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಸ್ನೇಹಿತರಿಗೆ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಏನಾಗ್ತಿದೆ ಭಾರತದಲ್ಲಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳ ಸಂಖ್ಯೆ ಯಾವ ರಾಜ್ಯದಲ್ಲಿ ಅಧಿಕವಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಎಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರು ಮಹಾರಾಷ್ಟ್ರ ಇದಕ್ಕೆ ಸರಿಯಾದ ಉತ್ತರ ನೋಡಿ ಮಹಾರಾಷ್ಟ್ರದಲ್ಲಿ ಭಾರತದಲ್ಲಿ ಅತ್ಯಧಿಕ ಮಕ್ಕಳು ಏನಾಗ್ತಿದ್ದಾರೆ ಅಪೌಷ್ಟಿಕೆಯಿಂದ ಬಳಲ್ತಾ ಇದ್ದಾರೆ ಆರು ಒಂದು ಪ್ರಶ್ನೆ ಯಾಕೆ ಕೇಳಿದೀವಿ ನೋಡಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿತ್ತು ಏನಂತ ಕಾಣಿಸಿಕೊಂಡಿತ್ತು ಮೂವತ್ತ್ಮೂರು ಲಕ್ಷ ಮಕ್ಕಳಿಗೆ ಅಪೌಷ್ಟಿಕತೆ ದೇಶದಲ್ಲಿ ದೇಶದಲ್ಲಿ ಕರ್ನಾಟಕ ನಂಬರ್ ಫೈವ್ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತ್ತು ಸೊ ಅದರ ನಡ್ರದಲ್ಲಿ ಈ ಒಂದು ಪ್ರಶ್ನೆ ಕೇಳಿದಿಲ್ಲ ಸ್ನೇಹಿತರೆ ನಾವು ಈಗ ಈ ಒಂದು ಅಪೌಷ್ಟಿಕತೆ ಅಂದರೆ ಏನು ಅಪೌಷ್ಟಿಕತೆಯಿಂದ ಉಂಟಾಗುವಂಥ ಪರಿಣಾಮಗಳು ಏನು ಮತ್ತು ಪೌಷ್ಟಿಕತೆ ಅಂದರೆ ಏನು ಇವೆಲ್ಲ ಕುರಿತಂತೆ ನಾವು ಏನೋ ಸವಿಸ್ತಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಮೊದಲನೇದಾಗಿ ಈಗಲೂ ನಾನು ಹೇಳಿದಾಗೆ ನ್ಯೂಸ್ ಕಾಂಟಾಕ್ಸ್ ನೋಡೋಣ ಮೊದಲು ದೇಶದಲ್ಲಿ ಮೂವತ್ತ್ಮೂರು ಪಾಯಿಂಟ್ ಇಪ್ಪತ್ತ್ ಲಕ್ಷಕ್ಕೂ ಹೆಚ್ಚು ಮಕ್ಕಳು ಅಪೌಷ್ಟಿಕೆಯಿಂದ ಬಳಲುತ್ತಿದ್ದಾರೆ ಅವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಕ್ಕಳು ತೀವ್ರ ಅಪೌಷ್ಟಿಕತೆಯಿಂದ ನರಳುತ್ತಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯವು ಕೇಂದ್ರ ಮಕ್ಕಳ ಮತ್ತು ಕೇಂದ್ರ ಮಕ್ಕಳ ಮತ್ತು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ ನೋಡ್ರಿ ನ್ಯೂಸ್ ಕಾಂಟ್ಯಾಕ್ಸ್ಟ್ ಏನಿದೆ ದೇಶದಲ್ಲಿ ದೇಶದಲ್ಲಿ ನೋಡ್ರಿ ಇಲ್ಲಿ ಒಂದು ಮಿಸ್ಟೇಕ್ ಐದಿಲಿ ಇದಕ್ಕೆ ನಾವು ನೆಕ್ಸ್ಟ್ ನೋಡೋಣ ಇಲ್ಲಿ ಒಂದು ಮಿಸ್ಟೇಕ್ ಐದು ನೋಡ್ರಿ ಇಲ್ಲಿ ಯಾವುದಪ್ಪ ಅಂತ ನೋಡಿರಿ ಇಪ್ಪತ್ತು ರೂಪಾಯಿ ನೋಟ್ ಇದ್ದರೆ ಇದು ಮೌಂಟ್ ಹ್ಯಾರೇಟಲ್ಲ ಇದು ಇದು ಫಿಗರ್ ಯಾವ್ದು ಕಂಡು ಬರುತ್ತಪ್ಪ ಅಂದ್ರೆ ಎಲ್ಲೋರ ಕೇವ್ಸ್ ಹೌದಾ ಇದು ಮಿಸ್ಟೇಕ್ ಆಗಿದೆ ನೋಡಿ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಇಪ್ಪತ್ತು ರೂಪಾಯಿ ನೋಟಿನ ಮೇಲೆ ಯಾವ ಫಿಗರ್ ಕಂಡು ಬರುತ್ತೆ ಎಲ್ಲರ ಕೇವ್ಸ್ ಫಿಗರ್ ಕಂಡು ಬರುತ್ತೆ ಎಷ್ಟು ಗೊತ್ತಿರಬೇಕು ನಿಮ್ಗೆ ಏನ ನಾವು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ ನೋಡ್ರಿ ನೋಡಿರಿ ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಿದೆ ನೆಕ್ಸ್ಟ್ ಪ್ರಶ್ನೆ ಹೇಳಿದ್ರೆ ನಿಮಗೆ ಭಾರತದಲ್ಲಿ ಭಾರತದಲ್ಲಿ ಅಪೌಷ್ಟಿಕಿಂದ ಬಳಲುತ್ತಿರುವ ಮಕ್ಕಳ ಸಂಖ್ಯೆ ಯಾವ ಯಾವ ರಾಜ್ಯದಲ್ಲಿ ಅಧಿಕವಾಗಿದೆ ಮಹಾರಾಷ್ಟ್ರದಲ್ಲಿ ಅಧಿಕವಾಗಿದೆ ಅಂತ ಹೇಳಿದ್ದೀನಿ ನಾನು ಇದರ ಒಂದು ನ್ಯೂಸ್ ಒಂದು ಕಾಂಟ್ಯಾಕ್ಸ್ಟ್ ಮತ್ತು ಇದರ ಕುರಿತು ಸಹ ವಿಸ್ತರಣೆ ನಾವು ಚರ್ಚೆ ಮಾಡೋಣ ನೋಡಿ ನ್ಯೂಸ್ ಕಾಂಟ್ಯಾಕ್ಸ್ಟ್ ಏನು ಹೇಳ್ತಿದೆ ದೇಶದಲ್ಲಿ ಮೂವತ್ತ್ಮೂರು ಪಾಯಿಂಟ್ ಇಪ್ಪತ್ತ್ಮೂರು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಅಪೌಷ್ಟಿಕಿಂದ ಬಳಲುತ್ತಿದ್ದಾರೆ ಅವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಕ್ಕಳು ತೀವ್ರ ಅಪೌಷ್ಟಿಕತೆಯಿಂದ ನರಳುತ್ತಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ ಇದು ನ್ಯೂಸ್ ಕಾಂಟೆಕ್ಸ್ಟು ಇನ್ನು ಹೆಚ್ಚಾಗಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವಂಥ ಮಕ್ಕಳು ಯಾವ ರಾಜ್ಯದಲ್ಲಿ ಕಂಡು ಬರ್ತಾರೆ ಈಗಾಗಲೇ ಹೇಳಿದಾಗೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳು ಏನೆಂದರೆ ಒಂದು ಅಪೌಷ್ಟಿಕ ಆಹಾರದ ಕೊರತೆಯಿಂದ ಬಳಲುತ್ತಿದ್ದಾರೆ ಇನ್ನು ತದನಂತರದಲ್ಲಿ ಎರಡನೇ ಸ್ಥಾನದಲ್ಲಿ ಯಾವುದೋ ಪಾತ್ರ ಬಿಹಾರ ಇದೆ ಮೂರನೇ ಸ್ಥಾನದಲ್ಲಿ ಗೋವಾ ಇದೆ ಇನ್ನು ನಮ್ಮ ಕರ್ನಾಟಕ ಐದನೇ ಸ್ಥಾನವನ್ನು ಪಡೆದುಕೊಂಡಿದೆ ಸರ್ ಈ ಒಂದು ಅಪೌಷ್ಟಿಕ ಕುರಿತು ನಾವು ತಿಳ್ಕೊಂಡೇವೆ ಅಪೌಷ್ಟಿಕತೆಯಿಂದ ಅಧಿಕವಾಗಿ ಅಂಥ ಮಕ್ಕಳು ಈ ಒಂದು ಮಹಾರಾಷ್ಟ್ರದಾದರೆ ಬಳಲುತ್ತಿದ್ದಾರೆ ಅಂತ ತಿಳ್ಕೊಂಡಿವೆ ಹಾಗಾದರೆ ಅಪೌಷ್ಟಿಕತೆ ಅಂದರೆ ಏನು ಸರ್ ನೋಡಿ ಈ ಒಂದು ನಾವು ಏನು ಡೆಫಿನೇಷನ್ ಕೆಳಗಾಡಿದಲ್ಲ ಇದು ನಿಮ್ಮ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಡೆಫಿನೇಷನ್ ಆಗಿದೆ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಪೇಜಿಂದನೇ ಇದು ಕಾಪಿ ಮಾಡಿರುವಂಥದ್ದು ಇದು ಗೊತ್ತಿರಬೇಕು ನಿಮಗೆ ಅಪೌಷ್ಟಿಕತೆಯು ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದ್ರೆ ವ್ಯಕ್ತಿಯ ಶಕ್ತಿ ಮತ್ತು ಅಥವಾ ಪೋಷಕಾಂಶಗಳ ಒಂದು ಸೇವನೆಯಲ್ಲಿ ಕೊರತೆಗಳು ಮಿತಿ ಮೀರಿದ ಅಥವಾ ಅಸಮತೋಲನವನ್ನು ಸೂಚಿಸಲು ಮಾಡುತ್ತವೆ ಏನು ಇಂಡಿಕೇಟ್ ಮಾಡುತ್ತೆ ಮಾಲ್ನ್ಯೂಟ್ರಿಷನು ಯಾವುದೇ ಒಬ್ಬ ವ್ಯಕ್ತಿಯ ಪೋಷಕಾಂಶಗಳಲ್ಲಿ ಎಷ್ಟು ಒಂದು ಕೊರತೆ ಉಂಟಾಗಿದೆ ಮತ್ತು ಎಷ್ಟು ಮಿತಿ ಮೀರಿ ಸೇವನೆ ಆಗ್ತಿದೆ ಅಥವಾ ಅಸಮತೋಲನ ಉಂಟಾಗಿದೆ ಅನ್ನೋದು ಈ ಒಂದು ಅಪೌಷ್ಟಿಕತೆ ಏನು ಮಾಡುತ್ತೆ ಇಂಡಿಕೇಟ್ ಮಾಡುತ್ತೆ ಹಾಗಾದರೆ ಈ ಒಂದು ಅಪೌಷ್ಟಿಕತೆಯಿಂದ ಉಂಟಾಗುವಂಥ ಪರಿಣಾಮಗಳೇನು ಹಲವಾರು ಪರಿಣಾಮಗಳಿದ್ದಾವೆ ಅದರಲ್ಲಿ ಪ್ರಮುಖವಾಗಿ ಮೂರಂದರೂ ಭಾಳ ಇಂಪಾರ್ಟೆಂಟು ಇನ್ನು ಇವು ವರ್ಡುಗಳು ನಿಮ್ಮ ಹಲವಾರು ಬಾರಿ ನ್ಯೂಸ್ ಪೇಪರ್ನಲ್ಲಿ ಕಾಣಿಸ್ತಾ ಇರ್ತವೆ ಇವುಗಳ ಮಿನಿಂಗ್ ಕೂಡ ನಿಮಗೆ ಗೊತ್ತಿರಬೇಕು ಮೊದಲೇದು ಯಾವುದಪ್ಪ ಅಸ್ತ ಸ್ಟಂಟಿಂಗು ಇದು ಕನ್ನಡದಲ್ಲಿ ನಾವು ಏನು ಕರಿತೀವಿ ಕುಂಠಿತ ಅಂತ ಕರಿತೀವಿ ಅದರ ಸ್ಟಂಟಿಂಗ್ ಅಂದರೆ ಏನು ವಯಸ್ಸಿಗೆ ತಕ್ಕ ಎತ್ತರ ಇರದಿರುವುದು ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಏಜ್ ತಕ್ಕಂತೆ ಅವನ ಒಂದು ಹೈಟ್ ಇರದೇ ಇದ್ರೆ ಹೈಟ್ ಕಡಿಮೆ ಇದ್ರೆ ಒಂದು ವೇಸ್ ಏಜ್ ತಕ್ಕಂತೆ ಅಂಥ ಒಂದು ಸ್ಥಿತಿಗೆ ನಾವು ಏನು ಕರಿತೀವಿ ಸ್ಟಂಟಿಂಗ್ ಚೈಲ್ಡ್ ಇಸ್ ಸ್ಟಂಟಿಂಗ್ ಅಂತ ಕರಿತೀವಿ ಯಾವುದೇ ಒಬ್ಬ ಚೈಲ್ಡು ಅವನ ಒಂದು ವಯಸ್ಸಿಗೆ ತಕ್ಕ ಹೈಟ್ ಇರ್ದಿದ್ರೆ ಹೈಟ್ ಕಡಿಮೆ ಇದ್ರ ಅಂತ ಅಂಥ ಒಂದು ನಾವು ಸ್ಟೂಡೆಂಟ್ಗೆ ಅಂತ ಕರಿತೀವಿ ರೀ ಚೈಲ್ಡ್ ಇಸ್ ವೇಸ್ಟ್ ಸ್ಟಂಟಿಂಗ್ ಅಂತ ಕರಿತೀವಿ ಇನ್ನೊಂದು ಯಾವುದು ಬರುತ್ತೆ ವೇಸ್ಟಿಂಗ್ ಚೈಲ್ಡ್ ಇಸ್ ವೇಸ್ಟಿಂಗ್ ಅಂತ ಯಾವಾಗ ಕರಿತೀವಿ ಎತ್ತರಕ್ಕೆ ತಕ್ಕ ತೂಕ ಇರೋದು ಹೈಡ್ ತಕ್ಕಂತೆ ಅವನು ತೂಕ ಇರದೇ ಇದ್ದರೆ ಅಂಥ ವ್ಯಕ್ತಿ ನಾವೇನು ಕರಿತೀವಿ ವೇಸ್ಟಿಂಗ್ ಅಂತ ಕರಿತೀವಿ ತದನಂತರದಲ್ಲಿ ಕಡಿಮೆ ತೂಕ ಅಂಡರ್ ವೇಟ್ ಅಂತ ಕರಿತೀವಿ ವಯಸ್ಸಿಗೆ ತಕ್ಕ ತೂಕ ಇರದೇ ಇರೋದು ಇದಕ್ಕೆ ನಾವೇನು ಕರಿತೀವಿ ಅಂಡರ್ ವೇಟ್ ಅಂತ ಕರಿತೀವಿ ನೋಡ್ರೆ ಮೊದಲನೇದು ಸ್ಟಂಟಿಂಗು ವಯಸ್ಸಿಗೆ ತಕ್ಕ ಎತ್ತರ ಇರದೇ ಇರೋದು ಇನ್ನು ಎರಡನೇದು ವಯಸ್ಸಿಗೆ ತಕ್ಕ ತೂಕ ಇರೋದು ಅಂದರೆ ವಯಸ್ಸಿಗೆ ಅವನಿಗೆ ಎಷ್ಟು ಇರಬೇಕು ಅದಕ್ಕಿಂತ ಕಡಿಮೆ ಇದ್ರ ಅಂಥ ವಿದ್ಯಾರ್ಥಿಗಳು ನಾವೇನು ಕರಿತೀವಿ ಅಂಡರ್ ವೇಟ್ ಅಂತ ಕರಿತೀವಿ ಇವೆಲ್ಲ ಕೂಡ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ನಿಮ್ಮ ಒಂದು ಪಿ ಎಸ್ ಐ ಎಸ್ ಐ ರೈಟಿಂಗ್ ಇರ್ಬೋದು ಅಲ್ಲಿ ಕೂಡ ಇವೆಲ್ಲ ಒಂದು ನಿಮ್ಮ ರಿಪೋರ್ಟನ್ನು ಕೂಡ ತಿಳಿಸಬೇಕಾಗುತ್ತೆ ಸ್ನೇಹಿತರೆ ನಾವು ನೆಕ್ಸ್ಟ್ ನೋಡಿ ತಗೋಣ ಇಲ್ಲಿವರೆಗೆ ನಾವು ಏನು ಅಧ್ಯಯನ ಮಾಡಿದೀವಿ ಪೌಷ್ಟಿಕತೆ ಕೊಡ್ತೀರ ಚರ್ಚೆ ಮಾಡಿದ್ದೀವಿ ಈಗ ಪೌಷ್ಟಿಕ ಆಹಾರ ಅಂದರೆ ಏನು ಅದರ ಕುರಿತು ನಾವು ನೋಡೋಣ ನೋಡ್ರಿ ಈ ಒಂದು ಸ್ಲೈಡ್ ಏನಿದೆಲ್ಲ ಇದನ್ನು ನಾವು ಏನು ಮಾಡಿದೆ ನಾನು ನಮ್ಮ ಒಂದು ಮ್ಯಾಗ್ಜಿನ್ ಆದಂಥ ಸೆಪ್ಟೆಂಬರ್ ಮಂತ್ ಕರೆಂಟ್ ಅಫೇರ್ಸ್ ಪಾರ್ಟ್ ಒನ್ ಮ್ಯಾಗ್ಝಿನಿಂದ ಎತ್ಕೊಂಡಿರುವಂಥದ್ದು ನೋಡ್ರಿ ಪೌಷ್ಟಿಕ ಆಹಾರ ಎಂದರೆ ಏನಪ್ಪಾ ಅಂದ್ರೆ ಆಹಾರದ ಘಟಕಗಳಾದ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಲಿಪಿಡ್ಸ್ ಖನಿಜಗಳು ಜೀವಸತ್ವಗಳು ನಾರು ಪದಾರ್ಥಗಳು ಎಲ್ಲವೂ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಹೊಂದಿದರೆ ಹಂತ ಆಹಾರಕ್ಕೆ ನಾವೆಂದು ಕರಿತೀವಿ ಪೌಷ್ಟಿಕ ಆಹಾರ ಅಂತ ಕರಿತೀವಿ ನಮಗೆ ಎಷ್ಟು ನೆಸೆಸಿಟಿ ಐತಿ ಅಷ್ಟು ಎಲ್ಲವೂ ಕೂಡ ಹೊಂದಿದರೆ ಹಂತಕ್ಕೆ ನಾವೆಂದು ಕರಿತೀವಿ ಪೌಷ್ಟಿಕ ಆಹಾರ ಅಂತ ಕರಿತೀವಿ ಹಾಗಾದರೆ ಈ ಒಂದು ಪ್ರೋಟೀನುಗಳ ಕೆಲಸ ಏನಪ್ಪ ಅಂತಂದ್ರೆ ಇವು ನಮ್ಮ ದೇಹದ ಬೆಳವಣಿಗೆ ಸಹಾಯ ಮಾಡ್ತವೆ ವೆರಿ ಇಂಪಾರ್ಟು ಬಹಳ ಇಂಪಾರ್ಟು ಪ್ರೋಟೀನ್ಗಳು ಏನು ಮಾಡ್ತವೆ ನಮ್ಮ ಒಂದು ದೇಹದ ಬೆಳವಣಿಗೆ ಸಹಕಾರಿ ಮಾಡ್ತವೆ ಇನ್ನು ಕಾರ್ಬೋಹೈಡ್ರೇಟ್ಸ್ಗಳು ದೇಹಕ್ಕೆ ಶಕ್ತಿಯನ್ನು ಒದಗಿಸ್ತವೆ ನಮಗೆ ಎನರ್ಜಿ ಕೊಡುವಂಥ ಫುಡ್ ಆದರೆ ಕಾರ್ಬೋಹೈಡ್ರೇಟ್ಸ್ಗಳು ಇನ್ನು ಲಿಪಿಡ್ಸ್ಗಳು ಏನು ಮಾಡ್ತೇವೆ ದೇಹಕ್ಕೆ ಸಂರಕ್ಷಣೆ ಒದಗಿಸ್ತವೆ ದೇಹಕ್ಕೆ ಬಾಡಿ ನಮ್ಮ ಬಾಡಿಗೆ ಏನು ಮಾಡ್ತೇವೆ ಪ್ರೊಟೆಕ್ಷನ್ ಕೊಡ್ತವೆ ಇನ್ನು ನಾರು ಪದಾರ್ಥಗಳು ಜೀರ್ಣಕ್ರಿಯೆಯಲ್ಲಿ ಅಂದರೆ ಡೈಜೆಷನ್ ಪ್ರೊಸೆಸ್ಸಲ್ಲಿ ನಮಗೆ ಏನು ಮಾಡ್ತೇವೆ ಸಹಾಯ ಮಾಡ್ತವೆ ಇನ್ನು ಈ ಒಂದು ಟ್ಯಾಬ್ಲರ್ ಕಾಲಮ್ ಕೊಟ್ಟಿದೆ ನೋಡ್ರಿ ನಾನು ಚಾರ್ಟು ಇದು ಕೂಡ ಬಹಳ ಇಂಪಾರ್ಟು ಹಲವಾರು ಬಾರಿ ನಿಮ್ಮ ಒಂದು ಎಸ್ ಡಿ ಎ ಆಗಿರಬಹುದು ಎಫ್ ಡಿ ಎ ಆಗಿರಬಹುದು ಪಿ ಎ ಎಸ್ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಮತ್ತು ನಿಮ್ಮ ಒಂದು ಪಿ ಸಿ ಎಕ್ಸಾಮ್ ಆಗಿರ್ಬೋದು ಹಲವಾರು ಬಾರಿ ಇವುಗಳ ಕುರಿತು ನಿಮ್ಮ ಒಂದು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳಿದರೆ ಸೊ ಇದು ಕುರಿತು ನಾವು ಸ್ವಲ್ಪ ಸ್ವಲ್ಪ ಚರ್ಚೆ ಮಾಡ್ತೀವಿ ನೋಡಿರಿ ಮೊದಲನೇದಾಗ ನಾವು ನಾವು ನೋಡ್ತಾ ಬಂದ ನೋಡ್ರಿ ವಿಟಾಮಿನ್ಗಳನ್ನು ನಾವು ಎರಡು ಭಾಗಗಳ ಮಾಡಿದ್ದೀವಿ ಒಂದು ಕೊಬ್ಬಿನಲ್ಲಿ ಕರಗುವಂಥ ವಿಟಾಮಿನ್ಗಳು ಇನ್ನೊಂದು ನೀರಿನಲ್ಲಿ ಕರಗುವಂಥ ವಿ ವಿಟ್ಯಾಮಿನ್ಗಳಂತ ಮಾಡಿದ್ದೀವಿ ಅಂದರೆ ಕೊಬ್ಬಿನಲ್ಲಿ ಕರೆಯುವಂಥ ವಿಟಾಮಿನ್ಗಳು ಯಾವ ಸರ್ ಒಂದು ವಿಟಾಮಿನ್ ಎ ವಿಟಾಮಿನ್ ಡಿ ವಿಟಮಿನ್ ಇ ವಿಟಮಿನ್ ಕೆ ಇವು ನಾಲ್ಕು ವಿಟಾಮಿನ್ಗಳು ಏನು ಮಾಡ್ತವೆ ಈ ಒಂದು ಕೊಬ್ಬಿನಲ್ಲಿ ಕರಗುತ್ತವೆ ಇನ್ನು ತದನಂತರ ನಾವು ನೀರಿನಲ್ಲಿ ಕರಗುವಂಥ ವಿಟಾಮಿನ್ ನೋಡ್ತಾವೆ ನೋಡ್ರಿ ಪ್ರಮುಖವಾಗಿ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಮತ್ತು ವಿಟಮಿನ್ ಸಿ ಇವೇನು ಮಾಡ್ತವೆ ಒಂದು ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳಾಗಿದ್ದಾವೆ ಬಹಳ ಇಂಪಾರ್ಟು ಕೊಬ್ಬಿನಲ್ಲಿ ಕರಗುವಂಥ ವಿಟಾಮಿನ್ಗಳು ವಿಟಾಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ಮತ್ತು ವಿಟಾಮಿನ್ ಕೆ ಇನ್ನು ನೀರಿನಲ್ಲಿ ಕರಗುವಂಥ ವಿಟಾಮಿನ್ಗಳು ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಇನ್ನು ಈ ಒಂದು ವಿಟಮಿನ್ಗಳು ಮತ್ತು ಅವುಗಳ ರಾಸಾಯನಿಕ ಹೆಸರು ಮತ್ತು ಅವುಗಳಿಂದ ಬರುವಂಥ ರೋಗಗಳು ಅನ್ನೋದು ಕುರಿತು ಸ್ವಲ್ಪ ನಾವು ನೋಡ್ತಾ ಹೋಗಿ ನೋಡಿರಿ ಬಹಳ ಇಂಪಾರ್ಟೆಂಟ್ ನಾನು ಹೇಳ್ತಾ ಇರೋದು ಈಗ ವಿಟ್ಯಾಮಿನ್ ಎ ಇದರ ಒಂದು ರಾಸಾಯನಿಕ ಹೆಸರು ಏನಿದೆ ರೆಟಿನಾಲ್ ಅಂತ ಕರಿತೀವಿ ಇನ್ನು ಇದರಿಂದ ಬರುವಂಥ ರೋಗ ಎರಳು ಕುರುಡು ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ ಇನ್ನು ತದನಂತರದಲ್ಲಿ ವಿಟ್ಯಾಮಿನ್ ಬಿ ಒನ್ ಇದು ಯಾವುದು ರಾಸಾಯನಿಕ ಹೆಸರಾಗಿದೆ ಇದು ಥೈಮಿನ್ ಅನ್ನೋದು ಇದರ ಒಂದು ರಾಸಾಯನಿಕ ಹೆಸರಾಗಿದೆ ಇದರಿಂದ ಬರುವಂಥ ರೋಗ ರೀ ಬೇರೆ ಬೇರೆ ಅಂತ ಹೇಳ್ತೀವಿ ಇನ್ನು ವಿಟ್ಯಾಮಿನ್ ಸಿ ವಿಟಾಮಿನ್ ಸಿ ಇದರಿಂದ ಈ ರಾಸಾಯನಿಕ ಹೆಸರು ಅಸ್ಕಾರ್ಬಿಕ್ ಆಮ್ಲ ಇದರಿಂದ ಬರುವಂಥ ರೋಗ ಸ್ಕರ್ವಿ ರೋಗ ಏನು ವಿಟಾಮಿನ್ ಡಿ ಇದು ನಿಮಗೆ ಸೂರ್ಯನ ಒಂದು ರಶ್ಮಿಯಿಂದ ಸಿಗುತ್ತೆ ಸೂರ್ಯನ ಒಂದು ಕಿರಣಗಳಿಂದ ಪಡೆಯುವಂಥ ಒಂದು ವಿಟಾಮಿನ್ ಯಾವುದಪ್ಪ ಅಂತಂದ್ರೆ ವಿಟಮಿನ್ ಡಿ ಅಂತ ಹೇಳ್ತೀವಿ ಇದರ ಒಂದು ರಾಸಾಯನಿಕ ಹೆಸರು ಕ್ಯಾಲ್ಸಿಯಮ್ ಫೆರಾಲ್ ಹೇಳ್ತೀವಿ ಇದರಿಂದ ಕೊರತೆ ಈ ಒಂದು ವಿಟಾಮಿನ್ ಡಿ ಕೊರತೆಯಿಂದ ಬರುವಂಥ ರೋಗ ರಿಕೆಟ್ಸ್ ಏನು ವಿಟ್ಯಾಮಿನ್ ಎ ಟೊಕೋ ಫೆರಾಲ್ ಅಂತ ಕರಿತೀವಿ ಬಂಜತನ ಬರುತ್ತೆ ನಂತರ ಇದಕ್ಕೆ ನಾವು ಇಂಗ್ಲೀಷಲ್ಲಿ ಸ್ಟೆರಿಲಿಟಿ ಅಂತ ಕರಿತೀವಿ ಇನ್ನು ವಿಟಾಮಿನ್ ಕೆ ಇದಕ್ಕೆ ನಾವು ಫೈಲೋ ಅಂತ ಕರಿತೀವಿ ಏರಿಂದ ಬರುವಂಥ ರೋಗವ ಸರ್ ರಕ್ತ ಹೆಪ್ಪಗಟ್ಟಿಗೆ ಬ್ಲಡ್ ಕ್ಲಾಟಿಂಗ್ ಅಂತ ಹೇಳ್ತೀವಿ ಇದು ವಿಟಾಮಿನ್ ಕೆ ಇಂದ ಬರುವಂಥದ್ದು ಸ್ನೇಹಿತರೆ ಇವೆಲ್ಲ ಕೂಡ ನಿಮ್ಮ ಒಂದು ತಲೆಯಲ್ಲಿ ಇರಬೇಕು ಯಾಕಪ್ಪ ಅಂದ್ರೆ ಮುಂಬರಲಿರುವಂಥ ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು ಸ್ನೇಹಿತರೆ ನಾವೀಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತೀಪ ಅಂದ್ರೆ ಇಂಡೋ ನೇಪಾಳ ಗಡಿ ಕಾಯುವ ಭಾರತದ ಸಶಸ್ತ್ರ ಪಡೆ ಯಾವುದಂತ ಪ್ರಶ್ನೆ ಕೇಳಿದರೆ ಎಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಹೇಳ್ತೀವ್ರಿ ಎಸ್ ಎಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಈಗ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ಇದ್ರ ಬಗ್ಗೆ ಈ ಒಂದು ಇಂಡೋ ನೇಪಾಳ ಗಡಿಯಲ್ಲಿ ಭಾರತದ ಸಶಸ್ತ್ರ ಪಡೆ ಯಾವುದೇ ಎಸ್ ಎಸ್ ಬಿ ಅಂತ ಹೇಳ್ತೀವಿ ಇವುಗಳು ಯಾಕೆ ನ್ಯೂಸ್ ಕಾಂಟೆಕ್ಸ್ಟಲ್ಲಿ ಬಂದಿತ್ತು ಮತ್ತು ಇವು ನಮ್ಮ ಭಾರತದಲ್ಲಿ ಕಂಡು ಬರುವಂಥ ಸಶಸ್ತ್ರ ಪಡೆಗಳು ಎಷ್ಟು ಅವು ಎಲ್ಲೆಲ್ಲಿ ಕಂಡು ಬರುತ್ತೆ ಅವುಗಳ ಕುರಿತು ಸಹ ವಿಸ್ತಾರವಾಗಿ ನಾವು ಏನು ಮಾಡೋಣ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಮೊದಲನೇದಾಗಿ ನಾವು ನ್ಯೂಸ್ ಕಾಂಟೆಕ್ಸ್ಟನ್ನು ನೋಡ್ತಾ ನೋಡ್ರಿ ಇತ್ತೀಚೆಗೆ ಏನಾಗಿದೆ ಬಿ ಎಸ್ ಎಫ್ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿನಾಲ್ಕು ಜುಲೈ ಮೂರರ ಅಧಿಸೂಚನೆಯನ್ನು ಈಗ ತಿದ್ದುಪಡಿ ಮಾಡಿ ಗೃಹ ಸಚಿವಾಲಯ ಏನು ಮಾಡಿದೆ ಆದೇಶವನ್ನು ನೀಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನೋ ಒಂದು ಅಧಿಸೂಚನೆ ಹೊರಡಿಸಿರು ಆ ಅಧಿಸೂಚನೆಗೆ ಈಗ ತಿದ್ದುಪಡಿ ಮಾಡಿಬಿಟ್ಟು ಏನು ಮಾಡಿದೆ ಗೃಹ ಸಚಿವಾಲಯ ಆದೇಶ ಹೊರಡಿಸಿದೆ ಇನ್ನು ಆಗಿರ್ಬೋದು ಮಿಜೋರಾಂ ತ್ರಿಪುರ ನಾಗಾಲ್ಯಾಂಡ್ ಮೇಘಾಲಯ ಜಮ್ಮು ಕಾಶ್ಮೀರ್ ಲಡಾಖ್ ಪೂರ್ವ ಪ ಪೂರ್ತಿ ವಾಭಾಗ ಗುಜರಾತ್ ರಾಜಸ್ಥಾನ್ ಪಂಜಾಬ್ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಗಡಿಯಿಂದ ಐವತ್ತು ಕಿಲೋಮೀಟ್ರ್ ವ್ಯಾಪ್ತಿಯವರೆಗೆ ಬಿ ಎಸ್ ಎಫ್ ಬಂಧನ ಶೋಧ ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರಗಳು ಬಂದಿದ್ದವು ಈ ಒಂದು ಅಧಿಸೂಚನೆ ಏನಿತ್ತಲ್ಲ ಇದರ ಪ್ರಕಾರ ಈ ಒಂದು ಎಲ್ಲ ರಾಜ್ಯಗಳಲ್ಲಿ ನಾನು ಏನು ರಾಜ್ಯಗಳಿಗೆ ಕೊಟ್ಟಿದ್ದೇನೆ ಈ ರಾಜ್ಯಗಳಲ್ಲಿ ಬಿ ಎಸ್ ಎಫ್ಗೆ ಸುಮಾರು ಎಷ್ಟಪ್ಪ ಅಂತಂದ್ರೆ ಐವತ್ತು ಕಿಲೋಮೀಟ್ರ್ವರೆಗೆ ಏನು ಮಾಡೋದು ಒಂದು ಬಂಧನ ಶೋಧೆ ಮತ್ತು ಮುಟ್ಟುಗೋಲು ಹಾಕಿರುವಂಥ ಅಧಿಕಾರಗಳನ್ನು ಪಡೆದುಕೊಂಡಿತ್ತು ಈಗ ಏನು ಅಂದ್ರೆ ಗಡಿ ಭದ್ರತಾ ಪಡೆಯ ಅಧಿಕಾರ ಅಂದರೆ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ತೀವಿ ಅದರ ಅಧಿಕಾರ ವ್ಯಾಪ್ತಿಯನ್ನು ಮೂರು ರಾಜ್ಯಗಳಲ್ಲಿ ವಿಸ್ತರಿಸಲಾಗಿದೆ ಮತ್ತು ಗುಜರಾತಿನಲ್ಲಿ ಕಡಿಮೆ ಮಾಡಲಾಗಿದೆ ಏನು ಐವತ್ತು ಕಿಲೋಮೀಟರ್ ಇರ್ತಲ್ಲ ಇದರಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಏನು ಮಾಡಿದರೆ ಜಾಸ್ತಿ ಮಾಡಿದರೆ ಇನ್ನು ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಏನು ಮಾಡಿದರೆ ಕಡಿಮೆ ಮಾಡಿದರೆ ಇದ್ರ ಕುರಿತು ನಾವೀಗ ನೋಡ್ತು ಇಲ್ಲಿ ಬದಲಾವಣೆ ಏನು ಮಾಡಿದಾರೆ ಇಲ್ಲಿ ಮೊದಲು ಹತ್ತೊಂಬತ್ತು ನೂರ ಅರವತ್ತೆಂಟು ಮೊದಲು ನೋಡ್ರಿ ನೋಡ್ರಿಲ್ಲಿ ಹತ್ತೊಂಬತ್ತು ನೂರ ಅರವತ್ತೆಂಟು ಗಡಿ ಭದ್ರತಾ ಪಡೆ ಕಾಯ್ದೆ ಅನ್ವಯ ಬಿ ಎಸ್ ಎಫ್ ಅಧಿಕಾರ ಪಂಜಾಬ್ ನೆನಪಲ್ಲಿರಬೇಕು ಪಂಜಾಬ್ ರಾಜ್ಯ ಪಶ್ಚಿಮ ಬಂಗಾಳ ಅಸ್ಸಾಂ ಈ ಒಂದು ಮೂರು ರಾಜ್ಯಗಳಲ್ಲಿ ಬಿ ಎಸ್ ಎಫ್ ಅಧಿಕಾರಿ ವ್ಯಾಪ್ತಿ ಎಲ್ಲಿಗುತ್ತಾರೆ ಹದಿನೈದು ಕಿಲೋಮೀಟರ್ವರೆಗೆ ಮಾತ್ರ ಇದು ಒಂದು ಅಧಿಕಾರವತ್ತ ಹೊಂದಿದ್ದು ಯಾವುದು ಬಿ ಎಸ್ ಎಫ್ ಯಾವುದೋ ಒಂದು ಕಾಯ್ದೆ ಪ್ರಕಾರ ಹತ್ತೊಂಬತ್ತು ನೂರ ಅರವತ್ತೆಂಟು ಗಡಿ ಭದ್ರತಾ ಪಡೆ ಕಾಯ್ದೆ ಪ್ರಕಾರ ಮೂರು ರಾಜ್ಯಗಳಲ್ಲಿ ಪಂಜಾಬ್ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಸುಮಾರು ಎಷ್ಟಪ್ಪ ಅಂತಾರೆ ಹದಿನೈದು ಕಿಲೋಮೀಟ್ರ್ವರೆಗೆ ಮಾತ್ರ ತನ್ನ ಒಂದು ಅಧಿಕಾರವನ್ನು ಚಲಿಸಬಹುದಾಗಿತ್ತು ಅಲ್ಲಿವರೆಗೆ ಮಾತ್ರ ಅಧಿಕಾರವನ್ನು ಹೊಂದಿತ್ತು ಈಗ ಏನು ಮಾಡಿದರೆ ಅದನ್ನು ಹದಿನೈದು ಕಿಲೋಮೀಟ್ರಿಂದ ಏನು ಮಾಡಿದರೆ ಐವತ್ತು ವರೆಗೆ ಇನ್ಕ್ರೀಸ್ ಮಾಡಿದರೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟು ಹದಿನೈದು ಕಿಲೋಮೀಟರ್ ಇದ್ದದನು ಐವತ್ತು ಕಿಲೋಮೀಟ್ರಿಗೆ ಏನು ಮಾಡಿದರೆ ಇನ್ಕ್ರೀಸ್ ಮಾಡಿದ್ದಾರೆ ಏನು ತದನಂತರದಲ್ಲಿ ಗುಜರಾತಲ್ಲಿ ನೋಡಿರಿ ಗುಜರಾತಲ್ಲಿ ಮೊದಲು ಏನಿತ್ತು ಈ ಒಂದು ಬಿ ಎಸ್ ಎಫ್ ಕಾರ್ಯಾಚರಣೆ ವ್ಯಾಪ್ತಿ ಪ್ರದೇಶ ಗಡಿ ಎಷ್ಟಿತ್ತು ಎಂಬತ್ತು ಕಿಲೋಮೀಟ್ರಿಗೆತ್ತು ಎಂಬತ್ತು ಕಿಲೋಮೀಟ್ರ್ವರೆಗೆ ಮಾತ್ರ ಅದೇನು ಅಧಿಕಾರವನ್ನು ಹೊಂದಿತ್ತು ಬಿ ಎಸ್ ಎಫ್ ಈಗ ಏನು ಮಾಡಿದರೆ ಇದು ಐವತ್ತು ಕಿಲೋಮೀಟ್ರ್ ಯಾವಾಗ ಹೇಳ್ತಲಾಗಿದೆ ನೋಡಿರಿ ಗುಜರಾತ್ ರಾಜ್ಯದಲ್ಲಿ ಕಡಿಮೆ ಮಾಡಿದರೆ ಎಂಬತ್ತು ಏನು ಮಾಡಿದರೆ ಐವತ್ತು ಕಿಲೋಮೀಟ್ರ್ ತೆಗೆದುಕೊಂಡು ಬಂದಿದ್ದಾರೆ ಏನು ಪಂಜಾಬ್ ಪಶ್ಚಿಮ ಬಂಗಾಳ ಅಸ್ಸಾಂನಲ್ಲಿ ಏನು ಮಾಡಿದರೆ ಹದಿನೈದು ಕಿಲೋಮೀಟ್ರಿಗೆ ಏನು ಮಾಡಿದರೆ ಐವತ್ತು ಕಿಲೋಮೀಟ್ರ್ ಏನು ಮಾಡಿದರೆ ಜಾಸ್ತಿ ಮಾಡಿದರೆ ಬಹಳ ಇಂಪಾರ್ಟು ಇದು ಏಕೆ ಮಾಡಿದರಪ್ಪ ಅಂದರೆ ಎಲ್ಲ ರಾಜ್ಯಗಳ ಸಮಾನತೆಯನ್ನು ಒಂದು ಕಾಣುವ ದೃಷ್ಟಿಯಿಂದ ಏನು ಮಾಡಿದರೆ ಇದನ್ನು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡಿದಾರೆ ನಂತರದಲ್ಲಿ ನಾವು ನೋಡ್ತಿದರೆ ಎನ್ ಡಿ ಪಿ ಸಿ ಕಾಯ್ದೆ ಸಶಸ್ತ್ರ ಕಾಯ್ದೆ ಕಸ್ಟಮ್ ಕಾಯ್ದೆ ಅನ್ವಯ ಅದರ ಅಧಿಕಾರಗಳು ಪಂಜಾಬ್ ಪಶ್ಚಿಮ ಬಂಗಾಳ ಅಸ್ಸಾಂಗಳ ಗಡಿಯೊಳಗೆ ಹದಿನೈದು ಕಿಲೋಮೀಟರ್ವರೆಗೆ ಮಾತ್ರ ಮುಂದುವರಿಯುತ್ತದೆ ಗುಜರಾತ್ನಲ್ಲಿ ಎಂಬತ್ತು ಕಿಲೋಮೀಟರ್ ಒಳಗೆ ಉಳಿಯುತ್ತದೆ ಇನ್ನು ವ್ಯಾಪ್ತಿ ವಿಸ್ತರಣೆ ಏಕೆ ಎಲ್ಲ ರಾಜ್ಯಗಳಲ್ಲಿ ಬಿ ಎಸ್ ಎಫ್ ಅಧಿಕಾರಕ್ಕೆ ಏಕರೂಪತೆ ತರುವುದು ಮತ್ತು ಕಾರ್ಯಾಚರಣೆ ದಕ್ಷತೆಯನ್ನು ಹೆಚ್ಚಿಸುವಗೋಸ್ಕರ ಏನು ಮಾಡಿದ್ದಾರೆ ಎಲ್ಲ ರಾಜ್ಯಗಳು ಏನು ಮಾಡಿದರೆ ಕೆಲವೊಂದಷ್ಟು ವೇರಿಯೇಷನನ್ನು ಮಾಡಿದ್ದಾರೆ ಇನ್ನು ತದನಂತರದಲ್ಲಿ ನಾವು ಭಾರತದಲ್ಲಿ ಕಂಡು ಬರುವಂಥ ಕೆಲವೊಂದಷ್ಟು ಸಶಸ್ತ್ರ ಪಡೆಗಳು ನಾವು ನೋಡ್ತಾ ಬೋದು ನೋಡಿರಿ ಬಹಳ ಅಂದರೆ ಬಹಳ ಇಂಪಾರ್ಟು ಮೊನ್ನೆ ನಡೆದಂಥ ನಿಮ್ಮ ಸಿವಿಲ್ ಪಿ ಸಿ ಎಕ್ಸಾಮಲ್ಲಿ ಕೂಡ ಪ್ರಶ್ನೆ ಕೇಳಿದ್ರು ಮುಂಬರ ಪಿ ಎಸ್ ಸಿ ಎಕ್ಸಾಮ್ ಎಕ್ಸಾಮ್ ಆಗಿರ್ಬೋದು ಗ್ರೂಪ್ ಸಿ ಎಕ್ಸಾಮ್ ಆಗಿರ್ಬೋದು ಮತ್ತು ಪಿ ಸಿ ಪಿ ಎಸ್ ಎಕ್ಸಾಮ್ಗಳು ಕೂಡ ಪ್ರಶ್ನೆಗಳು ಕೇಳ್ತಾರೆ ಮೊದಲೇದಾಗೆ ನೋಡಿರಿ ಗಡಿ ಭದ್ರತಾ ಪಡೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿ ಎಸ್ ಎಫ್ ಇದೇನು ಮಾಡುತ್ತೆ ಪರ್ವತಗಳನ್ನು ಹೊರತುಪಡಿಸಿ ಭೂ ಗಡಿ ರಕ್ಷಣೆಯನ್ನು ಮಾಡ್ತದೆ ಇನ್ನು ಎರಡನೇದು ಯಾವ್ದು ಇದೆ ನೋಡ್ರಿ ಕೇಂದ್ರೀಯ ಔದ್ಯೋಗಿಕ ಭದ್ರತಾ ಪಡೆ ಇದನ್ನು ಕೂಡ ನಮ್ಮ ಒಂದು ಸಶಸ್ತ್ರ ಪೋಲೀಸ್ ಪಡೆಯಾಗಿದೆ ಇನ್ನು ಸಶಸ್ತ್ರ ಸೀಮಾ ಬಲಯ ಎಸ್ ಎಸ್ ಬಿ ಅಂತ ನಾವು ಕರಿತೀವಿ ಇದೇನು ಮಾಡಿದೆ ಇಂಡೋ ನೇಪಾಳ ಮತ್ತು ಇಂಡೋ ಭೂತಾನ್ ಗಡಿ ರಕ್ಷಣೆ ಮಾಡ್ತದೆ ಬಹಳ ಇಂಪಾರ್ಟು ಸಶಸ್ತ್ರ ಸೀಮಾ ಬಲಯ ಏನು ಮಾಡುತ್ತೆ ಇಂಡೋ ನೇಪಾಳು ಮತ್ತು ಇಂಡೋ ಭೂತಾನ್ ಗಡಿ ರಕ್ಷಣೆಯನ್ನು ಮಾಡುವಂಥ ಒಂದು ಸಶಸ್ತ್ರ ಪಡೆ ಆಗಿದೆ ಇನ್ನೊಂದು ಸಶಸ್ತ್ರ ಪಡೆಯಾದ ಪಾತ್ರ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಇನ್ನೊಂದು ಮನೆ ನಿಮ್ಮ ಒಂದು ಎಕ್ಸಾಮಲ್ಲಿ ಕೇಳಿದರು ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಪಡೆ ಐ ಥಿಂಕ್ ಇದೇ ಕೇಳಿರ್ಬೋದು ನೋಡಿರಿ ಇದೇನು ಮಾಡುತ್ತೆ ಚೀನಾ ಗಡಿಯಲ್ಲಿ ರಕ್ಷಣೆ ಮಾಡ್ತದೆ ಅಂದರೆ ಏನು ಇಲ್ಲಿ ಹೇಳ್ಕೊಂಡಿದ್ದೇವಲ್ಲ ಇಲ್ಲಿ ಅರುಣಾಚಲ ಪ್ರದೇಶ ಹಿಡ್ಕೊಂಡು ಏನೋ ಲದ್ದಾಕ್ ಇದೆಯಲ್ಲ ಈ ಒಂದು ಬಾರ್ಡರ್ ಏನಿದೆಯಲ್ಲ ಇಲ್ಲಿ ಏನು ಮಾಡುತ್ತೆ ಚೀನಾ ಗಡಿಯಲ್ಲಿ ಏನು ಮಾಡುತ್ತೆ ಇದು ಒಂದು ಏನು ಮಾಡುತ್ತೆ ಯಾವುದು ಇಂಡೋ ಟಿಬೇಟಿಯನ್ ಬಾರ್ಡ್ರ್ ಪೊಲೀಸ್ ಫೋರ್ಸು ಇನ್ನು ಇವುಗಳನ್ನು ಇದು ಭಾಳ ಇಂಪಾರ್ಟ್ ನೋಡಿರಿ ಇವುಗಳನ್ನು ಡೈರೆಕ್ಟರ್ ಜನರಲ್ ರ್ಯಾಂಕ್ನ ಐ ಪಿ ಎಸ್ ಅಧಿಕಾರಿ ಮುನ್ನಡೆಸ್ತಾರೆ ಇವೆಲ್ಲ ಪಡೆಗಳು ಏನಿದಾವಲ್ಲ ಇವುಗಳನ್ನು ಯಾರು ರೀ ಡೈರೆಕ್ಟರ್ ಜನರಲ್ ರ್ಯಾಂಕ್ ಹೊಂದಿರುವಂಥ ಐ ಪಿ ಎಸ್ ಅಧಿಕಾರಿಗಳು ಮಾಡ್ತಾರೆ ಇವುಗಳನ್ನು ಮುನ್ನಡೆಸ್ತಾರೆ ತದನಂತರದಲ್ಲಿ ಇವರು ಮುನ್ನಡೆಸ್ತಾರೆ ಹೊರತು ಇವರು ಸೈನ್ಯದ ಆಗಿರೋದಿಲ್ಲ ಇನ್ನು ಬಿ ಎಸ್ ಎಫ್ ಸೈನ್ಯದ ಕೂಡ ಬಿ ಎಸ್ ಎಫ್ ಇದು ಸೈನ್ಯದ ದಳವಲ್ಲ ಅಂತ ಹೇಳ್ತೀವಿ ನಾವು ಎಷ್ಟು ಸ್ನೇಹಿತರೆಗೆ ನಾವು ನೆಕ್ಸ್ಟ್ ಒನ್ ನೆಕ್ಸ್ಟ್ ಪ್ರಶ್ನೆ ನೋಡಿರಲಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಪ್ಪ ಅಂದ್ರೆ ಬಾಲ ನ್ಯಾಯ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದು ಎರಡು ಸಾವಿರದ ಹದಿನೈದು ಇದಕ್ಕೆ ಸರಿಯಾದ ಉತ್ತರ ನೋಡಿ ನ್ಯೂಸ್ ಪೇಪರದಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು ಏನಂತ ಕಾಣಿಸ್ಕೊಂಡಿತ್ತು ನೋಡ್ರಿ ಬಾಲ ಅಪರಾಧಿ ಎಂದು ಕರೆಯಬೇಡಿ ಕಾನೂನು ಬಾಹಿರ ಪದಗಳನ್ನು ಬಳಸದಂತೆ ಆದೇಶ ಜಸ್ಟಿಗೆ ನಾವೇನು ಮಾಡೋಣ ಇದ್ರ ಕುರಿತು ಸ್ವಲ್ಪ ಚರ್ಚೆ ಮಾಡ್ತಾ ನೋಡಿರಿ ಮೊದಲನೇದಾಗ ನಾವು ನ್ಯೂಸ್ ಪೇಪರ್ ಒಂದು ನ್ಯೂಸ್ ಕಾಂಟೆಕ್ಸ್ಟನ್ನು ನೋಡ್ತಾ ನೋಡ್ರಿ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬಾಲ ನ್ಯಾಯ ಕಾಯ್ದೆ ಎರಡು ಸಾವಿರದ ಹದಿನಾರರಲ್ಲಿ ಅನುಷ್ಠಾನಕ್ಕೆ ತಂದಿತ್ತು ಈಗ ಗೊತ್ತಿರಬೇಕು ನಿಮಗೆ ಬಾಲ ನ್ಯಾಯ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ತರಲಾಯಿತು ಎರಡು ಸಾವಿರದ ಹದಿನೈದರಲ್ಲಿ ಜಾರಿಗೆ ತರಲಾಯಿತು ಈಗ ಏನು ಮಾಡಿದರೆ ಈ ಕೆಲವೊಂದಿಷ್ಟು ಪದಗಳು ಏನು ಮಾಡಿದರೆ ಈ ಒಂದು ಕಾಯ್ದೆಯಲ್ಲಿದ್ದಂಥ ಕೆಲವೊಂದಿಷ್ಟು ಪದಗಳು ಏನು ಮಾಡಿದರೆ ಬದಲಾವಣೆ ಮಾಡಿದರೆ ಹೆಸರುಗಳನ್ನು ಚೇಂಜ್ ಮಾಡಿದ್ದಾರೆ ಇದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಏನು ಹೆಸರು ಚೇಂಜ್ ಮಾಡಿದಾರೆ ನಾವು ನೋಡೋಣ ಈಗ ಮೊದಲಿದ್ದಾಗೆ ನೋಡಿರಿ ರಿಮ್ಯಾಂಡ್ ಹೋಮ್ ಇದ್ದಾನೆ ಏನು ಮಾಡಿದರೆ ವೀಕ್ಷಣಾಲಯ ಅಂತ ಮಾಡಿದ್ದಾರೆ ಬಹಳ ಇಂಪಾರ್ಟು ರಿಮ್ಯಾಂಡ್ ಹೋಮ್ದು ಏನು ಮಾಡಿದರೆ ವೀಕ್ಷಣಾಲಯ ಅಂತ ಮಾಡಿದರೆ ಇನ್ನು ಕರೆಕ್ಷನ್ ಹೋಮ್ಸ್ ಇದ್ದು ಏನು ಮಾಡಿದರೆ ಮಕ್ಕಳ ಪಾಲನಾ ಸಂಸ್ಥೆ ಅಂತ ರೇನಿಯ ಮಾಡಿದ್ದಾರೆ ಇನ್ನು ಬಾಲ ಫರದ್ ಏನು ಮಾಡಿದೆ ಕಾನೂನು ಸಂಘರ್ಷಕ್ಕೆ ಒಳಪಟ್ಟ ಮಕ್ಕಳು ಅಳಿತ ಇವೆಲ್ಲ ಕೂಡ ನಿಮ್ಮ ಒಂದು ಎಕ್ಸಾಮ್ ಕೇಳ್ತಾರೆ ಬಹಳ ಅಂದರೆ ಭಾಳ ಇಂಪಾರ್ಟು ಇವೆಲ್ಲವ ಕೂಡ ನಿಮ್ಮ ತಲೆ ಇರಬೇಕು ಸ್ನೇಹಿತರಿಗೆ ನಾವು ಒನ್ ಲೈನ್ ಐಸ್ ನ್ಯೂಸ್ ನೋಡೋಣ ನೋಡಿ ಮೊದಲನೇದೇ ಏನು ಕೇಳಿದ್ರಪ್ಪ ಅಂತಂದ್ರೆ ಭಾರತದ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚಾಗಿ ನೇಮಕಗೊಂಡವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದೇ ರಾಹುಲ್ ದ್ರಾವಿಡ್ ಏನು ಎರಡನೇ ನೋಡ್ರಿ ಭಾರತದ ನಾಗರಿಕರಿಗೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಭಾರತ ರತ್ನ ಹೇಳ್ತೀವಿ ಇದು ನಿಮಗೆ ಜಿ ಕೆ ಥರ ಕಾಣಿಸ್ತಿರ್ಬೋದು ಇತ್ತೀಚೆಗೆ ಎದುರು ಕೊಡ್ತು ರಿಲೇಟೆಡ್ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತ್ತು ಸೊ ಅದರ ಹಂಡದಲ್ಲಿ ಒಂದು ಪ್ರಶ್ನೆ ಕೇಳಲಾಗಿದೆ ಭಾರತದ ನಾಗರಿಕರಿಗೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಸರ್ ಭಾರತ ರತ್ನ ಇನ್ನು ವಾಂಗ್ ಯಾಪಿಂಗ್ ಯಾವ ದೇಶದ ಮಹಿಳೆ ಇವರು ಚೀನಾ ದೇಶದ ಮಹಿಳೆಯಾಗಿದ್ದಾರೆ ಇವರು ಬಾಹ್ಯಾಕಾಶದಲ್ಲಿ ಬಾಹ್ಯಾಕಾಶದಲ್ಲಿ ನಡೆದ ಮೊದಲ ಒಂದು ಚೀನಾ ಮಹಿಳೆ ಆಗಿದ್ದಾರೆ ಯಾರು ಸರ್ ವಾಂಗ್ ಯಾಪಿಂಗ್ ಇನ್ನು ಟಿಯಾಂಗಾಂಗ್ ಒಂದು ಚೀನಾದ ಬಾಹ್ಯಾಕಾಶ ನಿಲ್ದಾಣವಾಗಿದೆ ನಮ್ಮೆಲ್ಲರಿಗೂ ಗೊತ್ತು ಟಿಯಾಂಗಾಂಗ್ ಅನ್ನೋದು ಏನು ಮಾಡ್ತಾರೆ ಚೀನಾ ಒಂದು ಬಾಹ್ಯಾಕಾಶ ನೆಲೆದನ್ನು ಒಂದು ನಿರ್ಮಾಣ ಮಾಡ್ತಾ ಇದೆ ಬಾಹ್ಯಾಕಾಶದಲ್ಲಿ ಇನ್ನೊಂದು ಇನ್ನೊಂದನ್ನು ಕೊಟ್ಟಿದ್ದಾರೆ ನೋಡ್ರಿ ಅಲ್ಲಿ ಕೊಕಾನ್ ಕೇರಳ ಪೊಲೀಸ್ ಸಬ್ ಕೊಕಾನ್ ಕೇರಳ ಪೊಲೀಸ್ ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಹ್ಯಾಕಿಂಗ್ ಕಾನ್ಫರೆನ್ಸ್ ಇನಾಗ್ರೇಟ್ ಬೈ ದಿ ಬಿಪಿನ್ ರಾವತ್ ನೋಡ್ರಿ ಇದನ್ನು ಇನ್ನೂ ಇನಾಗ್ರೇಟ್ ಆಗಿಲ್ಲ ಇನಾಗ್ರೇಟ್ ಮಾಡಿದವ್ರೆ ನವೆಂಬರ್ ಹನ್ನೆರಡರಂದು ಈ ಒಂದು ಕೊಕಾನ್ ಅನ್ನೋದು ಏನಿದೆ ಒಂದು ಪೊಲೀಸ್ ಸೈಬರ್ ಸೆಕ್ಯೂರಿಟಿ ಮತ್ತು ಹ್ಯಾಕಿಂಗ್ ಕಾನ್ಫರೆನ್ಸ್ ನಡೆಯಲಿದೆ ಇದನ್ನು ಯಾರು ಒಂದು ಇನಾಗ್ರೇಟ್ ಮಾಡಿದರೆ ಒಂದು ಬಿಪಿನ್ ರಾವತ್ ಅವರು ಇನಾಗ್ರೇಟ್ ಮಾಡಲಿದೆ ಹಾಗಾದರೆ ಇದರ ಒಂದು ಥೀಮ್ ಏನಾಗದಿಲ್ಲದೆ ಇಂಪ್ರೋವೈಸ್ ಅಡ್ಯಾಪ್ಟ್ ಮತ್ತು ಓವರ್ಕಮ್ ಇದು ಈ ಒಂದು ಒಂದು ಕಾನ್ಫರೆನ್ಸ್ನ ಎಸ್ ಸ್ನೇಹಿತರೆ ಒಂದು ನಮ್ಮ ನೋಡ್ಸ್ಬೇಕಾದ್ರೆ ಕಳೆದು ಕೊಟ್ಟಿರುವಂಥ ನಂಬರಿಗೆ ನೀವು ಕರೆ ಮಾಡಿಬಿಟ್ಟು ಅಥವಾ ನೀವು ಮ ಪೇ ಮಾಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸ್ ಕಳಿಸ್ಬಿಟ್ಟು ನೀವು ನೋಟ್ಸನ್ನು ಪಡೆದುಕೊಳ್ಬೋದು ಇಲ್ಲಿಗೆ ಒಂದು ವಿಡಿಯೋ ಮುಗಿಸೋಣ ಮತ್ತೆ ಮುಂದೇನು ವಿಡಿಯೋದಲ್ಲಿ ವಿಡಿಯೋಣ ಅಲ್ಲಿಯವರು ಟೇಕ್ ಕೇರ್ ಬಾಯ್ ಬಾಯ್